Hi, hello dear friends, welcome back to another video of our YouTube channel. Indina ee video dalli 2022 ra GPSTR weightage calculation nimma ankagalu nimma backup score matte CET ankagalannu serisidaga the difference between 2019 matte 2022 ಎಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಬರ್ತಾ ಇದೆ ಸೋ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೋ ಬಿಫೋರ್ ಟು ಮೂವ್ ಆನ್ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಸಪೋರ್ಟ್ ಅಸ್ ಟು ಮೇಕ್ ಮೋರ್ ವಿಡಿಯೋಸ್ ರಿಗಾರ್ಡಿಂಗ್ KTET, GPSTR, HSTR ಆ್ಯಂಡ್ ಅದರ್ ಟೀಚರ್ಸ್ ರಿಕ್ವೈರ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್. ಸೋ ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್ ಆಗಿ. ಸೊ ಮೊದಲನೇದಾಗಿ ನೋಡ್ತಿರ್ಬೋದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 400 ಇದೆ CET ನಲ್ಲಿ. ಸೊ GPSTR 2022 ವೇಟೇಜ್ ಪರ್ಸೆಂಟೇಜ್ CET ಎಷ್ಟು ವೇಟೇಜ್ ತೊಗೋತಾ ಇದ್ದಾರೆ 50% CET ಮಾರ್ಕ್ಸನ್ನು ತೊಗೋತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮ ಬ್ಯಾಕಪ್ ಸ್ಕೋರ್ ಏನಿದೆ BEd, DEd ಪ್ಲಸ್ ಡಿಗ್ರಿ ಪ್ಲಸ್ TET ಈ ಎಲ್ಲವನ್ನು ಕಲಿಸಿ 50%. ಸೊ ಟೋಟಲ್ ಆಗಿ 100% ನಿಮ್ಮ ವೇಟೇಜ್ ಏನಿದೆ 50% CET ಇದೆ, 50% ಬ್ಯಾಕಪ್ ಸ್ಕೋರ್ ಇದೆ. ಸೊ ಕೆಲವೊಬ್ಬ ಕ್ಯಾಂಡಿಡೇಟ್ ಫಾರ್ ಎಕ್ಸಾಂಪಲ್ 250 ಸ್ಕೋರ್ ಮಾಡಿದ್ದಾರೆ, ಓಕೆ, ಎಕ್ಸ್ ಕ್ಯಾಂಡಿಡೇಟ್ 250 ಸ್ಕೋರ್ ಮಾಡಿದ್ದಾರೆ, ಅವರ ಬ್ಯಾಕಪ್ ಸ್ಕೋರ್ 35% ಇದೆ. ಸೊ 250 CET ನ 50%ಗೆ ಕನ್ವರ್ಟ್ ಮಾಡಿದಾಗ ಮತ್ತು ಬ್ಯಾಕಪ್ ಸ್ಕೋರನ್ನು ಎಡಿಷನ್ ಮಾಡಿದಾಗ ಟೋಟಲ್ 66.25% ಆಗ್ತಾಯಿದೆ. ಸೊ ಅದರ ಜೊತೆಗೆ 260 ಸ್ಕೋರ್ ಮಾಡಿದ್ದಾನೆ, 36 ಬ್ಯಾಕಪ್ ಸ್ಕೋರ್ ಇದ್ದರೆ 68.5, 270 ಪ್ಲಸ್ 37 70.75. ಸೊ ಈ ಥರ ನಿಮಗೆ ಬ್ಯಾಕಪ್ ಸ್ಕೋರ್ ಪ್ಲಸ್ ನಿಮ್ಮ CET ಅಂಕಗಳನ್ನು ಅಡಿಷನ್ ಮಾಡಿದಾಗ ಈ ಥರ ನಿಮ್ಮ ವೇಟೇಜ್ ಪರ್ಸೆಂಟೇಜ್ ಆಗುತ್ತೆ. ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ನಿಮ್ಮ ಬ್ಯಾಕಪ್ ಸ್ಕೋರ್ ಜೊತೆ ನಿಮ್ಮ CET ಅಂಕಗಳನ್ನು ಜೋಡಿಸಿದಾಗ ಎಷ್ಟು ವೇಟೇಜ್ ಆಗುತ್ತೆ ಅಂತ ತಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಓಕೆ. ಸೊ ಇದೇ ಒಂದು ಲೇಟೆಸ್ಟ್ ಅಪ್ಡೇಟ್ ಇತ್ತು, ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಬಿ ಕನೆಕ್ಟ್ ವಿತ್ ಅಸ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.